ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ ಇದ್ದುದರಿಂದ ಅವರ ಕೆಲವು ಚರಿತ್ರೆಗಳನ್ನು ಹೇಳಿ ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನೋಕ್ಕೋಸ್ಕರವಾಗಿ ಅವರ ಚರಿತ್ರೆಯನ್ನು ಸ್ವಲ್ಪ ಹೊತ್ತು ನಾವು ತಿಳಿಯೋಣ. ಸತ್ಯನಾಥ ಗುರುಪಾತು ಯೋಧೀರೋ ನವಚಂದ್ರಿಕಾಂ ನವಾಮೃತ ಗದಾತೀರ್ಥ ತಾಂಡವಾನಿ ವ್ಯಚೀಕೃಪತ. ಶ್ರೀ ಗುರುಭ್ಯೋ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಗುರುಭ್ಯೋ ನಮಃ. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಮಹಾನುಭಾವರು, ಜ್ಞಾನಿಗಳು, ತಪಸ್ವಿಗಳು, ಸಿದ್ಧಪುರುಷರು, ಶಾಪಾನುಗ್ರಹ ಸಮರ್ಥರು, ಮಹಾಗ್ರಂಥಕಾರರು, ನೂರಾರು ಸಾವಿರಾರು ಜನ ಭಕ್ತರಿಗೆ, ಲಕ್ಷಾಂತರ ಭಕ್ತರಿಗೆ ಆಗ ತಾವಿದ್ದಾಗ ಅನುಗ್ರಹ ಮಾಡಿದ್ದಾರೆ. ಬೃಂದಾವನಸ್ಥರಾದ ಮೇಲೂ ಲಕ್ಷಾಂತರ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅವರ ಮಹಿಮೆ ಎಷ್ಟು ಹೇಳಿದರೂ ಕಡಿಮೆ, ಎಷ್ಟು ತಿಳಿದರೂ ಕಡಿಮೆ. ಆದರೆ ನಾವು ಒಂದನ್ನ ಅವರಲ್ಲಿ ನೋಡಬಹುದಾದ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಎಲ್ಲ ಗುರುಗಳಲ್ಲಿ ಇರುವ ವಿಶೇಷವಾಗಿ ಅವರಲ್ಲಿ ನೋಡುವಂತಹ ಒಂದು ಗುಣ ಅಂದರೆ ಗುರುಭಕ್ತಿ. ಎಲ್ಲ ಮಹಾನುಭಾವರು ಪದ್ಮನಾಭ ತೀರ್ಥರನ್ನು ಪ್ರಾರಂಭ ಮಾಡಿಕೊಂಡು ಶ್ರೀಮತ್ ಟೀಕಾಕೃತ್ಪಾದರು, ವ್ಯಾಸರಾಯರು, ರಘುತ್ತಮರು, ರಾಘವೇಂದ್ರ ಸ್ವಾಮಿ, ಎಲ್ಲ ಮಹಾನುಭಾವರು ತಮ್ಮ ತಮ್ಮ ಗುರುಗಳಲ್ಲಿ ವಿಶಿಷ್ಟವಾಗಿರ್ತಕ್ಕಂತಹ ಭಕ್ತಿಯನ್ನು ಮಾಡ್ತಾರೆ. ಹಾಗೆ ಸತ್ಯನಾಥ ತೀರ್ಥರು ಕೂಡ ಅತ್ಯಂತ ವಿಶೇಷವಾಗಿ ಗುರುಗಳು ಅಂದ್ರೆ ಮುಗಿದು ಹೋಯ್ತು, ದೇವರು ದೇವರು ಅಂದ್ರೆ ಅಭೇದ ಹೇಳ್ತಾ ಇಲ್ಲ, ಅಷ್ಟು ಗೌರವ. ನಾವು ಹೋದ ವಾರ ಕೇಳಿದೀವಲ್ಲ, ಸ್ವಯಮೇವಾಖಿಲ ಜಗದ್ ದ್ರಕ್ಷಾದ್ಯಮಿತ ಶಕ್ತಿಮಾನ್ ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದ. ದೇವರ ಅನುಗ್ರಹ ಮಾಡೋದು ಗುರುಗಳ ದ್ವಾರ ಅನುಗ್ರಹ ಮಾಡುತ್ತೆ. ಆದ್ರಿಂದ ಆ ಗುರುಗಳಲ್ಲಿ ಅಷ್ಟು ಭಗವಂತನ ಸನ್ನಿಧಾನ ಇದೆ ಅಂತ ಬಹಳ ಚಿಂತನ ಮಾಡಿ ಆ ಗುರುಭಕ್ತಿಯನ್ನು ತಾವು ಮಾಡಿ ಪರಮಾನುಗ್ರಹ ಪಡೆದು ತಮ್ಮ ಶಿಷ್ಯರಿಗೂ ಅಂತಹ ಗುರುಭಕ್ತಿ ಮಾಡುವ ಮಹಾ ಸೌಭಾಗ್ಯವನ್ನು ಕೊಟ್ಟು ಅವರ ಮೇಲೆ ಅನುಗ್ರಹ ಮಾಡಿರ್ತಕ್ಕಂತಹ ಮಹಾನುಭಾವರು ಈ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಎಂಬುದಾಗಿ ಅವರ ಒಂದು ಚರಿತ್ರೆಯಲ್ಲಿ ನಾವು ತಿಳಿತೇವೆ. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಬಹಳ ದೊಡ್ಡದಾಗಿರ್ತಕ್ಕಂತಹ ಚರಿತ್ರೆ ಇದೆ. ಕೆಲವು ಕೆಲವು ಮಾತನ್ನು ಮಾತ್ರ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಬಿಡಿ ಸನ್ಯಾಸಿಗಳು ಮೊದಲಿಗೆ ರಂಗನಾಥ ಒಡೆಯರು ಅಂತಿದ್ರು, ಆಮೇಲೆ ಕೃಷ್ಣದ್ವೈಪಾಯನದ ಆಶ್ರಮ ತೆಗೆದುಕೊಂಡು ವಿದ್ಯಾನಾಥರು ಅಂತ ಆಗಿದ್ದರು. ಅದಾದ ಮೇಲೆ ಮಹಾನುಭಾವರಾಗಿರ್ತಕ್ಕಂತಹ ಸತ್ಯನಾಥ ತೀರ್ಥ ಶ್ರೀಪಾದಂಗಳಿಂದ ತಾವು ದಂಡ ಪಲ್ಲಟವನ್ನು ಮಾಡಿಕೊಂಡು ಅನುಗ್ರಹ ಪಡೆದರು. ಆಗ ಅವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಎಂಬುದಾಗಿ ಆಗಿದ್ದಾರೆ. ಪ್ರಚಂಡವಾಗಿರ್ತಕ್ಕಂತಹ ಜ್ಞಾನ ಅವರಿಗೆ, ವ್ಯಾಕರಣ ಹಾಗೂ ಎಲ್ಲ ಶಾಸ್ತ್ರಗಳ ಜ್ಞಾನ ಅದ್ಭುತವಾಗಿರ್ತಕ್ಕಂಥದ್ದು. ಅವರ ಚರಿತ್ರೆಯಲ್ಲಿ ಒಂದು ಪ್ರಸಂಗ ಬರ್ತದೆ. ಸತ್ಯವು ವ್ರತರ ಕಾಲಕ್ಕೇನೆ ಇವರು ಆಶ್ರಮ ತೆಗೆದುಕೊಂಡಿದ್ದು. ಆವಾಗ ಅವರು ಇವರು ಸತ್ಯವ್ರತರಲ್ಲಿಯೂ ಹೋಗಿ ಕೇಳಿರ್ತಾರೆ, ಆಮೇಲೆ ಸತ್ಯದಲ್ಲಿ ಕೇಳ್ತಾರೆ ಆಶ್ರಮವನ್ನ, ಅವರು ಬೇಡ ಅಂತ ಹೇಳಿರ್ತಾರೆ, ಬಿಟ್ಟಿರ್ತಾರೆ. ಆಮೇಲೆ ಆಶ್ರಮ ತಗೊಂಡಿರ್ತಾರೆ, ಬಿಡಿ ಸನ್ಯಾಸ ಆಗಿರ್ತಾರೆ. ಆಗ ಯಾರೋ ಶಿಷ್ಯರು ಅವರ ಬಗ್ಗೆ ಸ್ವಲ್ಪ ಅಸಮಾಧಾನವಾಗಿ ಹೇಳ್ತಾರೆ, ಇಲ್ಲ ಸತ್ಯವ್ರತರು
ಅವರ ಶಿಷ್ಯ ಒಬ್ಬರು ಇನ್ನೊಬ್ಬರು ಉದ್ಗಾವಿ ನರಸಿಂಹಾಚಾರ್ಯರು ಅಂತ ಅವರು ಸತ್ಯನಾಥರ ಪೂರ್ವಾಶ್ರಮ ಗುರುಗಳು ಅವರು ಉತ್ತರಾದಿ ಮಠದ ಸ್ವಾಮಿಗಳವರ ಶಿಷ್ಯರು ಹೀಗಾಗಿ ಅವರು ಹೇಗೆ ಕಳಿಸ್ತಾರೆ ಅವರು ಹೇಗೆ ಕಳಿಸ್ತಾರೆ ಆಮೇಲೆ ಅದೇ ರೀತಿಯಾಗಿ ರಂಗನಾಥ ಒಡೆಯರು ನಿಮ್ಮ ಶಿಷ್ಯರು ನಮ್ಮ ಮಠಕ್ಕೆ ಅನುಕೂಲವಾಗಿಲ್ಲ ಅಂತ ಹೇಳಿ ಕಳಿಸ್ತಾರೆ ಆಗ ಆ ನರಸಿಂಹಾಚಾರ್ಯರು ಅವರಿಗೆ ಸುಮಾರು ಆಗ 80-85 ವರ್ಷ ಆಗಿರುತ್ತೆ ತಮ್ಮ ಶಿಷ್ಯರಿಗೆ ಹೇಳಿ ಕಳಿಸ್ತಾರೆ ನೀವು ಬನ್ನಿ ನಾನು ನೋಡ್ರಿ ಇವರು ಸನ್ಯಾಸಿಗಳಾದರೂ ಕೂಡ ಗುರುಗಳು ಹೇಳಿ ಕಳಿಸಿದ್ದಾರೆ ಅಂತ ನಾವು ಬರ್ತಾರೆ ಬಂದ್ರೆ ಅವ್ರು ಏನ್ ನೋಡಿ ಆಗಿನ ಕಾಲದ ಪಂಡಿತರು ಬಹಳ ವಿಚಿತ್ರ ಅದು ಬೆಳಿಗ್ಗೆ ಸ್ನಾನ ಮಾಡಿ ಜಪ ಮಾಡಿ ಪಾಠ ಹೇಳಿ ಮಧ್ಯಾಹ್ನ ಎಲ್ಲ ಜಪ ಪೂಜೆ ಎಲ್ಲ ಮಾಡಿ ಸುಮಾರು 3:30 ಊಟ ಮಾಡೋರು ವರ್ಷ 85 ವರ್ಷ ಇದೆ ಅಷ್ಟೆಲ್ಲ ಮಾಡಿಯೇ ಆಗ್ಬೇಕು ಅವ್ರು ಆ ಕಾಲಕ್ಕೆ ದೂರಿಂದ ಇವರು ರಂಗನಾಥ ಒಡೆಯರು ಬಿಡಿ ಸನ್ಯಾಸಿಗಳು ಅರ್ಥಾತ್ ಸತ್ಯನಾಥರು ಬರ್ತಾರೆ ಬಂದಿರ್ತಾರೆ ಇವರು ಊಟ ಆಗಿ ಕೈ ತೊಳ್ಕೊತಾ ಇರ್ತಾರೆ ಅವ್ರು ಬಂದ್ರು ಯಾರು ಅಂತ ಕೇಳ್ತಾರೆ ಕಣ್ಣು ಕಾಣಿಸೋದಿಲ್ಲ ಯಾರು ಅಂತ ಕೇಳಿದ್ರು ಇವರು ನಮಸ್ಕಾರ ಮಾಡ್ತಾರೆ ಸನ್ಯಾಸಿಗಳಾದ್ರು ವಿದ್ಯಾಗುರುಗಳು ಅಂತನ್ನುವ ಅಭಿಪ್ರಾಯದಿಂದ ನಮಸ್ಕಾರ ಮಾಡ್ತಾರೆ ಅವರು ಕೈ ತೊಳ್ಕೊತಿರ್ತಾರೆ ಕಣ್ಣು ಕಾಣಿಸೋದಿಲ್ಲ ಬಾಯಿಯ ನೀರು ಹಾಕೊಂಡಿರ್ತಾರೆ ಹಂಗೆ ಉಗುಳಿ ಬಿಡ್ತಾರೆ ಅದು ಸರಿಯಾಗಿ ಇವ್ರ ತಲೆ ಮೇಲೆ ಬಿದ್ದುಬಿಡುತ್ತೆ ಗೊತ್ತಾಗೋದಿಲ್ಲ ಆಗ ಅವ್ರಂತಾರೆ ಇಲ್ಲ ನೀವು ಎಂಥ ವಿರೋಧ ಮಾಡಿದ್ದೀರಿ ಪಾಪ ಮಾಡಿದ್ದೀರಿ ನಮ್ಮ ಗುರುಗಳು ಸ್ವಾಮಿಗಳ ಇಂದ ಈ ರೀತಿಯಾಗಿ ಮಾಡಿದ್ದೆ ಅಂತ ಸುದ್ದಿ ಬಂದಿದೆ ಆದ್ದರಿಂದ ಇದು ಬಹಳ ಸರಿ ಇಲ್ಲ ಆಗ ಆ ಸತ್ಯನಾಥರು ಒಂದು ಮಾತು ಹೇಳ್ತಾರೆ ನನಗೇನು ಪಾಪ ಇಲ್ಲ ನಾನು ವಿರೋಧ ಮಾಡಲೇ ಇಲ್ಲ ಏನಾದರೂ ವಿರೋಧ ಇದೆ ಪಾಪ ಇದೆ ಅಂತ ಆಗಿದ್ದರೆ ಇವತ್ತು ನಾನು ಪವಿತ್ರ ಆಗಿಬಿಟ್ಟೆ ಯಾಕೆ ಅಂದ್ರೆ ಅಖಂಡವಾಗಿ ಜಪತಪಾನುಷ್ಠಾನ ಮಾಡೋ ಪಾಠ ಪ್ರವಚನ ಮಾಡತಕ್ಕಂತಹ ನಿಮ್ಮ ಬಾಯಿಂದ ನೀರು ನನ್ನ ತಲೆ ಮೇಲೆ ಬಿತ್ತು ನಾನು ಶುದ್ಧನಾಗಿಬಿಟ್ಟೆ ಒಬ್ಬ ಗೃಹಸ್ಥರ ಬಗ್ಗೆ ಗುರುಗಳ ಬಗ್ಗೆ ಸನ್ಯಾಸಿಗಳಾಗಿರ್ತಕ್ಕಂತಹ ಸತ್ಯನಾಥರು ಪುರಾಶ್ರಮದಲ್ಲಿ ಅರ್ಥಾತ್ ಸನ್ಯಾಸಿಗಳಾಗಿದ್ದರು ರಂಗನಾಥರು ರಂಗನಾಥ ಒಡೆಯರು ಅಷ್ಟು ಗುರುಭಕ್ತಿಯನ್ನು ಮಾಡ್ತಕ್ಕಂಥವರು ಅಂತ ಅವರ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ ಅಂತಹ ಮಹಾನುಭಾವರು ಸತ್ಯನಾಥರು ಅವರೇ ಅವರು ಸಾಂಗಲಿಯಲ್ಲಿ 12 ವರ್ಷ ಅಲ್ಲೇ ಇರ್ತಾರೆ ಸತ್ಯವ್ರತರ ಸೇವೆ ಮಾಡ್ತಾ ಇರ್ತಾರೆ ಭಾರೀ ಸೇವೆಯನ್ನು ಮಾಡ್ಕೊಂಡು ಇರ್ತಾರೆ ಸತ್ಯನಿಧಿಗಳಿಗೆ ಈ ವಿಷಯ ಗೊತ್ತಾಗ್ತದೆ ಅವರು ಯಾರೋ ಸರಿಯಾಗಿ ಅವರ ಬಗ್ಗೆ ನಾನು ಹೇಳಿಕೊಟ್ಟಿಲ್ಲ ತಪ್ಪಾಗಿದೆ ನಾನು ತಪ್ಪು ತಿಳ್ಕೊಂಡಿದ್ದೇನೆ ಅಂತ ಮತ್ತೆ ಪುನಃ ಅವರನ್ನು ಕರೆಸಿ ಅವ್ರು ಕೇಳ್ತಾರೆ ಇಲ್ಲ ಸ್ವಾಮಿ ನಾನು ಹಿಂದೆ ಕೇಳಿದ್ದೆ ನೀವು ಸೇವೆ ಮಾಡಿ ಅಂತ ಗುರುಗಳು ಹೇಳಿದ್ದು ಸೇವೆ ಮಾಡ್ತಾ ಇದ್ದೆ ನಾನು ಅಂತ ಹೇಳಿದಾಗ ಬಹಳ ಸಂತೋಷದಿಂದ ಅವರಿಗೆ ಆಶ್ರಮವನ್ನು ಕೊಡ್ತಾರೆ ಸತ್ಯನಾಥರು ತಮ್ಮ ಗುರುಗಳಾಗಿರ್ತಕ್ಕಂತಹ ಸತ್ಯನಿಧಿಗಳಲ್ಲಿ ಹೇಗೆ ಭಕ್ತಿ ಮಾಡ್ತಿದ್ರು ಅಂತಂದ್ರೆ ತಾವೊಂದು ರುಳಿದ್ದಾಗ ಒಂದ್ಸಲ ಹತ್ತಿರದ ಊರದಲ್ಲಿ ಬೆಳಗಾವಿನೋ ಇಲ್ಲೋ ಒಂದು 5-6 ಕಿಲೋಮೀಟರ್ ಒಳಗೆ ಗುರುಗಳು ಸತ್ಯನಿಧಿಗಳು ಇದ್ದಾರೆ ಅಂತ ಗೊತ್ತಾಗ್ತದೆ ಗೊತ್ತಾದ್ರೆ ತಕ್ಷಣ ತಾವು ಬೆಳಗ್ಗೆ ಅಲ್ಲೇನು ಪೂಜೆಗೆ ಏನು ಮಾಡಂಗಿಲ್ಲ ಆ ಊರಿಂದ 6 ಕಿಲೋಮೀಟರ್ ದೂರವರೆಗೆ ದಂಡ ನಮಸ್ಕಾರ ಮಾಡ್ತದೆ ದಂಡ ನಮಸ್ಕಾರ ಅಂದ್ರೆ ಒಂದ್ಸಲ ನಮಸ್ಕಾರ ಮಾಡೋದು ಆ ಕೈಯಲ್ಲಿ ಮುಗಿತಲ್ಲ ಅಲ್ಲಿ ಗೆರಿ ಹಾಕಿ ಮತ್ತಿನ ನಮಸ್ಕಾರ ಮಾಡೋದು ಈ ತರಹ ನಮಸ್ಕಾರ ಮಾಡ್ತಾ ಗುರುಗಳು ಇದ್ದಲ್ಲಿ ಬರ್ತಾರೆ ಬಂದು ಆಮೇಲೆ ಅವ್ರ ದರ್ಶನ ಅವ್ರ ಜೊತೆಗೆ ಪೂಜೆ ಇದೆಲ್ಲ ಆಗುತ್ತೆ ಇಷ್ಟು ಭಕ್ತಿ ಆ ಸತ್ಯನಿಧಿಗಳು ಸಂಚಾರಕ್ಕೆ ಅಂತ ಆಗೆಲ್ಲ ಪಲ್ಲಕ್ಕಿಯಲ್ಲಿ ಹೋಗ್ಬೇಕು ಆಗ ಅವ್ರು ಹೊರಟ್ರೆ ಇವರು ಆಯ್ತು ಇವ್ರಿಗೊಂದು ಪಲ್ಲಕ್ಕಿ ಅವ್ರಿಗೊಂದು ಪಲ್ಲಕ್ಕಿ ನೀವು ಏರಿ ಅಂದ್ರೆ ಎಲ್ಲ ಇಲ್ಲ ಗುರುಗಳಿದ್ದಾಗ ಅವ್ರ ಜೊತೆಗೆ ನಾನು ಪಲ್ಲಕ್ಕಿಯಲ್ಲಿ ಏರೋದಿಲ್ಲ ನಡೀತಾನೆ ಬರ್ಬೇಕು ಗುರುಗಳಿಗೆ ಬಹಳ ಸಂಕೋಚ
ಅವ್ರು ಹೇಳ್ತಾರೆ ನೀವು ನಮ್ ಜೊತೆಗೆ ಸಂಚಾಗಿ ಬರ್ದೇ ಇದ್ರೆ ಪರವಾಗಿಲ್ಲ, ನೀವು ಪಲ್ಲಕ್ಕಿಯಲ್ಲಿ ಹೋಗ್ರಿ ಅಂತ ಹೇಳಿ ಅಷ್ಟು ಗುರುಭಕ್ತಿಯನ್ನು ಮಾಡಿದ ಮಹಾನುಭಾವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಅವರು ಅವರ ಕೊನೆಯ ಕಾಲಕ್ಕೆ ಬಹಳ ಚೆನ್ನಾಗಿ ಬಹಳ ಆಶ್ಚರ್ಯವಾಗ್ತದೆ ಏನು ಅವರು ದಾನ ಕೊಟ್ಟಿದ್ದು, ಅವ್ರ ಏನು ಜ್ಞಾನ, ಎಷ್ಟು ವಾಕ್ಯಾರ್ಥಗಳು, ಎಷ್ಟು ಸಂಚಾರ. ಸತ್ಯನಾಥ ಶ್ರೀಪಾದಂಗಳವರು ಕೊನೆಗೆ ತಾವು ವೃಂದಾವನ ಪ್ರವೇಶರಾಗ್ತೀವಿ ಅಂತ ಒಂದು 6 ತಿಂಗಳು ಮೊದಲಿಗೆ ಗೊತ್ತಾಗ್ತದೆ, 6-8 ತಿಂಗಳು ಮೊದಲಿಗೆ 1 ವರ್ಷ. ಆವಾಗ ಅನೇಕ ನೂರಾರು ವಿದ್ವಾಂಸರು ಬೇರೆ 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 ಊರಲ್ಲಿ ಇರ್ತಾರೆ, ಕರ್ನಾಟಕ, ಆಂಧ್ರ, ಈಗ ಬೇರೆ ಬೇರೆ ಊರಿನಲ್ಲಿ ಇರ್ತಕ್ಕಂತಹ ಎಲ್ಲ ವಿದ್ವಾಂಸರನ್ನ ಕರೆಸ್ತಾರೆ. ಕರೆಸಿ ಇದೇ ವೀರಚಂದ್ರಪುರದಲ್ಲಿ ಒಂದು ಅಗ್ರಹಾರ ಅರ್ಥಾತ್ ಬೇಕಾದಷ್ಟು ಮನೆಗಳನ್ನು ಕಟ್ಟಿಸಿ ಆ ಮನೆಯಲ್ಲಿ ಉಪ್ಪು ಹಿಡ್ಕೊಂಡು ತುಪ್ಪದವರಿಗೆ ಅರ್ಥಾತ್ ಏನೇನು ಸಾಮಾನುಗಳಿರ್ಬೇಕು ಎಲ್ಲ ಅಕ್ಕಿ ಬೇಳೆ ಪಾತ್ರೆ ಕಟ್ಟಿಗೆ ಅಡಿಗೆ ಮಾಡಿ ಕಟ್ಟಿಗೆ ಇಟ್ಕೊಂಡು ಎಲ್ಲ ಸಾಮಾನು ಇಡ್ತಾರೆ. ಇಟ್ಟು ಆಮೇಲೆ ಒಬ್ಬ ಬ್ರಾಹ್ಮಣನಿಗೆ ಒಬ್ಬ ಪಂಡಿತರಿಗೆ ದಾನ ಕೊಡೋದು. ಕೊಡುವಾಗ ಬೆಳ್ಳಿ ಪಾತ್ರೆ ಬಂಗಾರದ ಬಟ್ಟಲು ಇಷ್ಟೆಲ್ಲ ಕೊಟ್ಟು ಒಂದು ಗೃಹದಾನ. ಹೀಗೆ ನೂರಾರು ಜನರಿಗೆ ದಾನ ಮಾಡಿ ಆ ಎಲ್ಲ ಪಂಡಿತರಿಗೆ ಏನ್ ಹೇಳ್ತಾರೆ, ನೀವು ಇಲ್ಲೇ ಇರಬೇಕು, ಅಖಂಡವಾಗಿ ಸರ್ವಮೂಲ ಸುಧಾ 4 ವೇದಗಳು ಮಹಾಭಾರತ ಪುರಾಣ ಎಲ್ಲವನ್ನು ಪಾರಾಯಣ ಮಾಡಬೇಕು, ಪ್ರವಚನ ಮಾಡಬೇಕು. ನೀವು ಹೇಳ್ತಾ ಇರ್ಬೇಕು, ನಾನು ಕೇಳ್ತಾ ಇರ್ಬೇಕು. ಹಾಗೆ ನಾವು ವೃಂದಾವನಸ್ಥರಾಗಬೇಕು ಅಂತ ಅವ್ರ ಸಂಕಲ್ಪ ನೋಡ್ರಿ. ತಪಸ್ವಿಗಳಿಗಲ್ಲದೇನೆ, ಸಿದ್ಧ ಪುರುಷರಿಗಲ್ಲದೇನೆ, ಯಾರಿಗೆ ತಾನೇ ಈ ತರಹ ಆಗ್ಲಿ ಸಾಧ್ಯ ಇದೆ? ಸಾಧ್ಯನೇ ಇಲ್ಲ. ಹೀಗಾಗಿ ಅದೇ ರೀತಿಯ ವ್ಯವಸ್ಥೆ ಮಾಡ್ತಾರೆ. ಇನ್ನೂ ಒಂದು ವಿಶೇಷವಾಗಿರ್ತಕ್ಕಂತ ಮಹಿಮೆ ಅಂತಂದ್ರೆ, ಅವರ ಗುರುಗಳ ಆರಾಧನೆ ನಿನ್ನೆ ಆಯ್ತು, ದಶಮಿ. ಅದಕ್ಕಾಗಿ ತಮ್ಮ ಶಿಷ್ಯರಿಗೆ ಹೇಳಿ ಬೇಕಾದಷ್ಟು ಶಾಲುಗಳು, ಬೆಳ್ಳಿ ಪಾತ್ರೆಗಳು, ಆಮೇಲೆ ಆರಾಧನೆಗೆ ಏನೇನು ಬೇಕೋ ಎಲ್ಲ ಸಾಮಾನು ತರಿಸ್ತಾರೆ, ಮೊದಲಿಗೆ ತಂದಿರ್ತಾರೆ. ಆಗ ಅವರಿಗೆ ಒಂದು ಸೂಚನೆ ಆಗತ್ತೆ, ಪ್ರತಿಪದಾನೇ ಅವರಿಗೆ ಮೃತ್ಯುವಿನ ಸೂಚನೆ ಆಗ್ತದೆ, ಅವರು ದೇಹ ಬಿಡಬೇಕು. ಆಗ ದೇವರಲ್ಲಿ ಮೊದಲು ಪ್ರಾರ್ಥನೆ ಮಾಡಿ ನಮಗೀಗ ಮೃತ್ಯು ಬರೋದು ಬೇಡ, ಏಕಾದಶಿ ದಿನ ನಾವು ವೃಂದಾವನಸ್ಥರಾಗ್ತೇವೆ. ಯಾಕೆ ಅಂತಂದ್ರೆ ನಾವೇನಾದರೂ ಇವತ್ತೇ ವೃಂದಾವನಸ್ಥರಾಗಿಬಿಟ್ರೆ ನಮ್ಮ ಗುರುಗಳ ಆರಾಧನೆಗಾಗಿ ತಂದಿರತಕ್ಕಂತಹ ಶಾಲು ಬಟ್ಟೆ ಬೆಳ್ಳಿ ಏನೇನು ಪದಾರ್ಥಗಳಿದೆಯೋ ಎಲ್ಲಾ ಪದಾರ್ಥಗಳನ್ನು ಕೂಡ ನಮಗೆ ಉಪಯೋಗ ಮಾಡಿಬಿಡ್ತಾರೆ. ಹೀಗಾಗಿ ನಮಗಾಗಿ ಇದ್ಯಾವುದು ಉಪಯೋಗ ಮಾಡ್ಕೊಳ್ಳೋದು ಬೇಡ, ನಮ್ಮ ಗುರುಗಳಿಗೆ ಆಗಬೇಕು ಅಂತ 10 ದಿನ ತಮ್ಮ ಮೃತ್ಯುವನ್ನು ದೂರ ಮಾಡಿಕೊಂಡು ತಾವೇ ಇದ್ದು ದಶಮಿ ದಿನ ಆರಾಧನೆ ಮಾಡಿ ಎಲ್ಲ ಬ್ರಾಹ್ಮಣರಿಗೆ ಸಮೃದ್ಧವಾಗಿ ಊಟಕ್ಕೆ ಹಾಕಿ ಎಲ್ಲ ಬೆಳ್ಳಿ ಬಂಗಾರ ಶಾಲು ಹಣ ಏನು ಕೊಡಬೇಕು ಎಲ್ಲವನ್ನು ಕೊಟ್ಟು ತಮ್ಮ ಗುರುಗಳ ಪಾದಾರವಿಂದೆಲ್ಲವನ್ನು ಸಮರ್ಪಣೆ ಮಾಡಿ ಆಮೇಲೆ ಏಕಾದಶಿ ಅವರು ವೃಂದಾವನಸ್ಥರಾಗಿದ್ದಾರೆ. ಇಷ್ಟು ಗುರುಭಕ್ತಿ ಇರತಕ್ಕಂಥವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಗುರುಭಕ್ತಿ ಇರೋದಷ್ಟೇ ಅಲ್ಲ, ಜೊತೆಗೆ ಅಷ್ಟು ತಪಸ್ಸು, ಅಷ್ಟು ಸಿದ್ಧಿ, ನಾದೇ ಹೇಳಿಲ್ಲ. ಯಾರಿಗೆ ತಾನೇ ತಮ್ಮ ಮೃತ್ಯುವನ್ನು ಮುಂದಾಕ್ಲಿ ಸಾಧ್ಯ? ಯಾವಾಗ ಮೃತ್ಯು ಬರುತ್ತೆ ಅಂತ ಗೊತ್ತಿಲ್ಲ, ಮುಂದಾಕೋದು ಆಮೇಲೆ ಎರಡನೇದು. ಹೀಗಾಗಿ ಅಷ್ಟು ದಿವ್ಯವಾದ ತಪಸ್ವಿಗಳು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಅವರು ಗ್ರಂಥಗಳು ಅಭಿನವಾಮೃತ, ಅಭಿನವ ಚಂದ್ರಿಕಾ, ಅಭಿನವ ಕದಾ, ಅಭಿನವ ತಾಂಡವ, ಪಂಚಾಭಿನವ ಕರ್ತಾರು ಪ್ರಸಿದ್ಧ. ಸ್ವಯಂ ತಮ್ಮ ಶಿಷ್ಯರು ಸತ್ಯ ಅಭಿನವರು.
ಅವರ ಶಿಷ್ಯರಿಗೆ ಗುರುಗಳಲ್ಲಿ ಭಾರಿ ಭಕ್ತಿ ಆದರೆ ಅವರಿಗೆ ಮಹಾವಿದ್ವಾಂಸರು ಅಂತ ಏನಲ್ಲ ಸಂಸ್ಕೃತ ಜ್ಞಾನ ಇತ್ತು ಒಳ್ಳೆಯ ವ್ಯಕ್ತಿಗಳು ಹಾಗೂ ತತ್ವಪ್ರಕಾಶಕ ಓದಬೇಕು ಅಂತ ಅವ್ರ ಚರಿತ್ರೆಯಲ್ಲಿ ತತ್ವಪ್ರಕಾಶ ಬಂದಿರ್ತಾರೆ ಅವರಿಗೆ ತುಂಬಾ ಹೊಟ್ಟೆ ಸೂಲಿ ಆಗುತ್ತೆ ಹೊಟ್ಟೆ ಸೂಲಿ ಆದಾಗ ಅವರು ಒಂದೆರಡು ತಿಂಗಳು ಊರಿಗೆ ಹೋಗ್ತೀನಿ ಅಂತ ಹೇಳ್ತಾರೆ ಹೋಗಿ ಬನ್ನಿ ಅಂತ ಹೇಳಿದ್ರು ಹೊರಟು ಆದರೆ ಮೂರ್ನಾಲ್ಕು ತಿಂಗಳು ಕಡಿಮೆ ಆಗಲೇ ಇಲ್ಲ ಸತ್ಯನಾಥ ಮತ್ತು ಸಂಚಾರ ಮಾಡುವಾಗ ಊರಿಗೆ ಹೋಗಿರ್ತಾರೆ ಯಾಕೋ ಇಲ್ಲೇ ಇದ್ದೀನಿ ಬರಲೇ ಇಲ್ಲ ಇಲ್ಲ ಸ್ವಾಮಿ ಬಹಳ ಹೊಟ್ಟೆ ಸೂಲಿ ಆಗಿದೆ ನೀವು ಸಂಚಾರ ಒಂದು ಊರಿಗೆ ಹೋಗ್ತೀರಿ ನಮ್ಗೆ ಆಗೋದಿಲ್ಲ ಏನೋ ಕಡಿಮೆ ಆಗ್ತಂತ ಇಲ್ಲಿದ್ದೀನಿ ಯಾವಾಗ ಕಡಿಮೆ ಆಗ್ತಾವ ಬರ್ತೀನಿ ನೀವು ಮಹಾಜ್ಞಾನಿಗಳು ತಪಸ್ಸು ನೀವೇ ಹೇಳಿ ಯಾವಾಗ ಕಡಿಮೆ ಆಗ್ತದೆ ಹೇಳ್ರಿ ಅಂತ ಹೇಳಿ ಅವಾಗ ಸತ್ಯನಾಥ ಹೇಳ್ತಾರೆ ಈ ದೇಹ ಹೋದರೆ ನಿಮಗೆ ಹೀಗಾಗಿ ಸತ್ಯನಾಥರು ಅವ್ರು ಹೇಳ್ತಾರೆ ಯಾವಾಗ ಈ ದೇಹ ಹೋಗುತ್ತೋ ಆಗ ಹೊಟ್ಟೆಸೂಲಿ ಹೋಗುತ್ತೆ ಅಂತ ಹೇಳ್ಬಿಟ್ರು ಪಾಪ ಅವ್ರಿಗೆ ತುಂಬಾ ಬೇಸರವಾಗುತ್ತೆ ಏನ್ ಮಾಡ್ಬೇಕು ಇನ್ನ ದೇಹ ಹೋದಾಗ ಹೊಟ್ಟೆಸೂಲಿ ಹೋಗುತ್ತೆ ಅಂದ್ರೆ ನಾವು ಕೃಷ್ಣಾರ್ಪಣ ಆಗ್ಬೇಕು ಅಂತ ಅರ್ಥ ಆಗ ಸತ್ಯನಾಥರೇ ಅವರನ್ನು ಕರೆದು ನೀವೇನ್ ಚಿಂತೆ ಮಾಡಬೇಡ ಅಂತೇಳಿ ಅವರಿಗೆ ಅನುಗ್ರಹ ಮಾಡಿ ಆಶ್ರಮ ಕೊಡ್ತಾರೆ ಅವರೇ ಸತ್ಯಾಭಿನವರು ಯಾವತ್ತು ಆಶ್ರಮವಾಯಿತು ಅವತ್ತು ಹೊಟ್ಟೆಸೂಲಿ ಹೋಯ್ತು ಪೂರ್ಣ ಆರಾಮಾಗಿದ್ದಾರೆ ಆಮೇಲೆ ತಾವೇ ಅವರ ತಲೆ ಮೇಲೆ ಕೈ ಇಟ್ಟು ಅನುಗ್ರಹ ಮಾಡಿ ನೀವೇನ್ ಚಿಂತೆ ಮಾಡಬೇಡಿ ನಿಮಗೆ ಸುಧಾದಿ ಗ್ರಂಥಗಳ ಪಾಠ ಪ್ರವಚನ ಮಾಡಲಿಕ್ಕೆ ಆಗತ್ತೆ ಎಲ್ಲ ಜ್ಞಾನ ಬರ್ತದೆ ಅಂತ ಅನುಗ್ರಹ ಮಾಡಿದ್ರು ಆ ಗುರುಗಳ ಒಂದು ವಿಶೇಷವಾಗಿರ್ತಕ್ಕಂತಹ ಅನುಗ್ರಹದಿಂದ ಅವರು ಭಾರಿ ತಾವು ನಿರಂತರವಾಗಿ ಪಾಠ ಪ್ರವಚನ ಮಾಡತಕ್ಕಂತಹ ಭಾಗ್ಯವನ್ನು ಪಡೆದಿದ್ದಾರೆ ಸತ್ಯಾಭಿನವರು ಕೂಡ ಬೇಕಾದ ಗ್ರಂಥಗಳನ್ನ ಬರೀತಾರೆ ಎಷ್ಟು ವಿಚಿತ್ರ ನೋಡ್ರಿ ಏನೂ ಜ್ಞಾನ ಇಲ್ಲ ಅಂತ ಲೌಕಿಕವಾಗಿ ನೋಡಿದಾಗ ಗುರು ಅನುಗ್ರಹದಿಂದ ಅಂತಹ ಸಾಮರ್ಥ್ಯವನ್ನು ಪಡೆದಿದ್ದಾರೆ ಅಂತಹ ಜ್ಞಾನ ಪಡೆದಿದ್ದಾರೆ ಸತ್ಯಾಭಿನವರಿಗೆ ಸತ್ಯನಾಥರು ಅಂದ್ರೆ ಮುಗಿದು ಹೋಯ್ತು ಅಖಂಡ ಗುರುಗಳು 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 ಅವರಿಂದ ನಾವು ಬದುಕಿದ್ದೇವೆ ನಿಜವಾಗಿ ಅವರಿಂದ ಬದುಕಿದ್ದು ಯಾಕೆ ಹೊಟ್ಟೆಸೂಲಿ ಹೋಯ್ತು ಇನ್ನೊಂದು ಜನ್ಮ ಬಂತು ಅಷ್ಟು ಪರಮಾನುಗ್ರಹ ಮಾಡಿದ್ದಾರೆ ಒಬ್ಬೊಬ್ರು ಮಹಾನುಭಾವರು ಅವ್ರ ಚರಿತ್ರೆ ಕೇಳಿದ್ರೆ ನೋಡಿದ್ರೆ ನಮಗೆಲ್ಲ ಇಷ್ಟು ಆಶ್ಚರ್ಯವಾಗುತ್ತೆ ನಾವು ಏನು ಗುರುಗಳಂದ್ರೆ ಗೊತ್ತಿಲ್ಲ ಭಕ್ತಿ ಅಂದ್ರೆ ಗೊತ್ತಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಸತ್ಯಾಗ್ರಹವರು ತಮ್ಗೆ ಏನೇ ಕಷ್ಟ ಬರಲಿ ಶ್ರೀ ಸತ್ಯನಾಥ ಗುರುಭ್ಯೋ ನಮಃ ಶ್ರೀ ಸತ್ಯನಾಥ ಗುರುಭ್ಯೋ ನಮಃ ಅವ್ರ ಸ್ಮರಣ ಮಾಡಿ ಸಾಕು ಎಲ್ಲಾ ಕಷ್ಟ ದೂರ ಆಗ್ತದೆ ಎಲ್ಲಾ ಇಷ್ಟಾರ್ಥಗಳು ಸಿದ್ಧವಾಗ್ತದೆ ಅಂತ ಇಷ್ಟು ಗುರುಭಕ್ತಿಯನ್ನು ಮಾಡಿ ತಮ್ಮ ಸಕಲ ಇಷ್ಟಗಳನ್ನು ಪಡೆದವರು ಸಕಲ ಅನಿಷ್ಟಗಳನ್ನು ಪರಿಹಾರ ಮಾಡಿಕೊಂಡವರು ಸತ್ಯಾಭಿನವ ತೀರ್ಥರು ಭಾರೀ ಪ್ರೀತಿ ಸತ್ಯಾಭಿನವರ ಮೇಲೆ ಸತ್ಯನಾಥರಿಗೆ ಭಾರೀ ಪ್ರೀತಿ ಆ ಮಾತು ನೆನಪಾಗಿದೆ ಹೇಳ್ಬಿಡ್ತೀನಿ ಸತ್ಯನಾಥರಿಗೆ ಎಷ್ಟು ಸತ್ಯಾಭಿನವರ ಮೇಲೆ ಪ್ರೀತಿ ಇತ್ತು ಅವ್ರ ಅನುಗ್ರಹ ಮಾಡ್ತಿದ್ರು ಅಂತಂದ್ರೆ ನೋಡಪ್ಪ ಅವ್ರ ಶಿಷ್ಯರ ಹತ್ರ ಹೇಳ್ತಿದ್ರಂತೆ ಸತ್ಯನಾಥರು ನೋಡು ಈ ಸತ್ಯಾಭಿನವರಿದ್ದಾರಲ್ಲ ಇಂತಹ ಶಿಷ್ಯರ ಮೋಕ್ಷಗಳು ನನಗೆ ಸಿಗಬೇಕು ಅಂದ್ರೆ ಇಷ್ಟು ಅವರಲ್ಲಿ ಪ್ರೀತಿಯನ್ನ ಅನುಗ್ರಹವನ್ನು ಪಡೆಯಬೇಕಾದ್ರೆ ಎಷ್ಟು ರೀತಿಯಿಂದ ಭಕ್ತಿಯನ್ನು ಸತ್ಯ ಅಭಿನವರು ಮಾಡಿರಬಹುದು ಅಂತ ಗೊತ್ತಾಗುತ್ತೆ ಅಷ್ಟು ಸುಲಭ ಇಲ್ಲ
अभिमान तरतक महान भाव सत्यनाथ नमग इंत शिष्य बेको मोक्षू बेको अंत अद्यपि अतिशयोक्ति अस्टर मेले अनुग्रह इवेष्टोर भक्त गोत अंत सत्यनाथर सत्याभिनवर सत्याभिनवर हेतारे सल बेकाशु कथे तुम समय अल्प अस्टे हो सत्याभिनव तीर्थर और चरत्र हेकोतर नन के गुर अनुग्रह कष्ट बंत परिहार गुर अनुग्रह जगत ने मर्यादे यावत्तु गुरुस्मरण इलावत्तु अनर्थ और प्रतिनित्य बेगे तक गुर पादुक दर्शन मू आम एला कार्य गुरुपाद पूजे और स्मरण इलाता सल ऐनो गड़बड़ी आ गुरुपाद पूजे गुरुपाद के बारोद नोड़ सिगोदार आम बेरे ऊरी हम तम पूजे मोबू अल हे शिष्य सण हल्ली हमु आ शिष्यर आगे गाड़ी तक हम आ गाड़ी तक हमे कड़े हम बार शिष्य गुर कड़े शिष्य कड़े सत्याभिनव जो इबरो जन अच्छे शिष्य और आऊरी हे यजमान कड़ीतान नोड़ चित्र गुर महिमा तोर्सो सल आगदे यजमान पूजे आंतरे बंदी अल शिष्य मर्याद बगल हाँ कूदिट ऊर जन और सपोर्ट माता को ऊरल सणदीत यो गुड़ी आ गुड़ी कूदिट ऐन ऐन अर्थ आगता शिष्यरू बरता नोड़े वू आगता बहुत कष्ट आ आमेल यो शिष्य बरतार अदाला नोकोतर याविष्ट कष्ट आगता आव नेप गुरुपाद कायले को आंत दुर्दव गुरुपाद के इन कड़गे अदू बंद आवु सत्याग्रह हेतारी रात्रि इतने बेगे तक बेगे नोड़ कण तगद्रे आ गुरुपाद नन का अस्ट मे साकु बाबा शिष्य कष्ट अंत ऐनकू रात्रि तीर सत्याभिनवर बेगे तक मोटमोद केस अंदर आ गुर पादक दर्शन मोतर स्वामी तपायतु क्षमे मंटू विचित्र अरे बेगे आर गंटे के हिंदी दिन यजमान बेड़े ओडक बंद स्वामी दयमा क्षमी नानेनो अपराध मिट्टे निन्े अवश्य बनी नमेल पूजे आगे नड़ीबू ऊर् जन बरतार सत्याभिनवर तम शिष्य हेतर बेरवर नानु गुरुपाद स्मरण मिल गुरुपाद दर्शन इष्टे अनर्थ आयु नोड़ तक इष्टे अनुकूल हीगे प्रतियो क्षण क्षणकू क्षण क्षणकू आ गुरुपाद स्मरणे गुरुस्मरणे गुर अनुग्रह स्मरणे माता तम समग्र जीवन महानुभाव सत्याभिनव ऐन गुरुभक्ति गुरुभक्ति गुरुभक्त पराकाष्ठ नोड़ बहुत अद्भुत और चरित्र ना केते सल रात्रि कलर बरतार अरण्यदली कलर बंद शिष्यरे घावर ओड हमारे सत्याभिनव रामदेव पेटे और इतर और हमली श्रीनाथ जप माता कूड़ता बेरे ऐनूद कणुमुचि कूदिट कलर बंद कईयली अरे दीवटी आंकि हचिता तक जोर हड़ीतार सत्यनाथ बंकियतार तली हड़ीतार बेन्न हड़ीतार कई हड़ीतार एला कड़ी हड़ीतार ऐन आगोदे हतोद
ಅಕ್ಷರಶಃ ಪ್ರಹ್ಲಾದ ಚರಿತ್ರೆಯಲ್ಲಿ ಇದ್ದಾಗಿದೆ. ಚಾಕು ತಗೊಂಡು ಚುಚ್ತಾರ್ರಿ, ಚಾಕು ತಗೊಂಡು ಮೈ ಕೈ ಆ ಕಡೆ ಈ ಕಡೆ ಎಲ್ಲ ಕಟ್ಟಿಸ್ತಾರೆ, ಏನೂ ಆಗಿಲ್ಲ. ಅವ್ರಿಗೆ ಸ್ವಲ್ಪ ಭಯವಾಗುತ್ತೆ, ಸರ್ ಇಷ್ಟೆಲ್ಲ ಮಾಡಿದ್ರೆ ಏನಾಗ್ತಾ ಇಲ್ಲ ಅಂತ ಹೇಳಿ ಭಯಪಟ್ಟು ಅವ್ರು ಓಡ್ ಹೋಗ್ಬಿಡ್ತಾರ. ಆಮೇಲೆ ಸತ್ಯನಾಥನಂತ ಮೈ ಮೇಲೆ ಎಚ್ಚರವೇ ಇಲ್ಲ ಅವ್ರಿಗೆ, ಸತ್ಯಾಗನವರಿಗೆ ಕೇವಲ ಕಣ್ಣು ಸತ್ಯನಾಥ ಗುರು ನೀವೇನು ರಕ್ಷಣೆ ಮಾಡ್ರಿ, ಇದಕ್ಕೇನು ಉಪಾಯ ಇಲ್ಲ. ಆಶ್ಚರ್ಯ ಅಂದ್ರೆ ಅರ್ಧ ಗಂಟೆಯಲ್ಲಿ ಎಲ್ಲ ಶಾಂತವಾಗಿದೆ, ಮೊದಲಿನ ಹಾಗೆ ಇದ್ದಾರೆ. ಹಾಗೆ ಎಲ್ಲ ಶಿಷ್ಯರಿಗೂ ಆಶ್ಚರ್ಯ, ಎಲ್ಲರನ್ನು ಕರೆದು ಕೂಡಿಸಿ ಸತ್ಯಾಭಿನವರು ಹೇಳ್ತಾರೆ, ನೋಡ್ರಿ ನಮ್ಮ ಗುರುಗಳ ಮಹಾತ್ಮೆ ಏನಿದೆ ಗೊತ್ತಾ, ನಮ್ಮ ಗುರುಗಳ ಮಹಾತ್ಮೆ, ನಮ್ಮ ಗುರುಗಳ ನಾಮಸ್ಮರಣದ ಮಹಾತ್ಮೆ ಏನಿದೆ ಗೊತ್ತಾ, ಇಷ್ಟು ಬೆಂಕಿ ಹಚ್ಚಿದ್ರು ಒಂದ್ ಕಡೆ ಸುಳ್ಳಿಲ್ಲ, ಚಾಕುವನ್ನು ಚುಚ್ಚಿದ್ರು ಕೂಡ ನಮ್ಗೆ ಏನೂ ಆಗಲಿಲ್ಲ. ಆದರೆ ಅವರು ಅಷ್ಟು ಗುರುಭಕ್ತಿಯನ್ನು ಮಾಡ್ತಾ ಇದ್ರು ಅಂತ ಅನ್ನೋದು ಆ ಸತ್ಯಾಭಿನವರ ಚರಿತ್ರೆಯಲ್ಲಿ ನಾವು ತಿಳಿತೇವೆ. ಇದು ಯಾರ ಮಹಾತ್ಮೆ? ಅದು ಸತ್ಯನಾಥರು ಅನುಗ್ರಹ ಮಾಡಿದ್ದು ನಮ್ಮ ಮೇಲೆ, ಸತ್ಯನಾಥರು ಅಷ್ಟು ಪರಮಾನುಗ್ರಹ ಮಾಡಿದ್ದಾರೆ ಎಂಬುದಾಗಿ ಆ ಸತ್ಯಾಭಿನವ ತೀರ್ಥರು ಹೇಳ್ತಾರೆ. ಅನೇಕ ಚರಿತ್ರೆಗಳು, ಒಂದಲ್ಲ ಎರಡಲ್ಲ, ಎಷ್ಟು ಪ್ರಸಂಗ ಬರ್ತದೆ, ಏನೇ ಬಂದರೂ ಶ್ರೀ ಗುರುಭ್ಯೋ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಗುರುಭ್ಯೋ ನಮಃ, ಸತ್ಯನಾಥ ಗುರುಭ್ಯೋ ನಮಃ ಅಂತ ಗುರುಸ್ಮರಣೆ ಮಾಡಿ ಅದನ್ನು ಅನುಭವಿಸಿ ಆ ಗುರು ಅನುಗ್ರಹ ಬಲದಿಂದ ತಾವು ಆ ಗುರುಸ್ಮರಣೆಯ ಫಲ ಏನು, ಗುರು ಅನುಗ್ರಹದ ಫಲ ಏನು, ಸತ್ಯನಾಥರ ಮಹಿಮೆ ಏನು ಅಂತ ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಟ್ಟಿರ್ತಕ್ಕಂತಹ ಮಹಾನುಭಾವರು ಸತ್ಯಾಭಿನವರು. ಹೀಗಾಗಿ ಹೆಚ್ಚು ವಿಚಿತ್ರ ಅಂತಂದ್ರೆ ನಿಮಗೆ ಆಶ್ಚರ್ಯವಾಗತ್ತೆ. ಒಂದು ಕಥೆಯನ್ನ ನೀವು ಕೇಳಿದ್ರೆ, ಈಗ ನಡೆದಿದ್ದು ಸತ್ಯ ನಿಧಿಗಳ ವೃಂದಾವನ ಇದೆ ಇವರೆಲ್ಲ, ವೃಂದಾವನ ಆದ್ಮೇಲೆ ಹೇಳಿದ್ದೆ, ಸತ್ಯ ನಿಧಿಗಳ ವೃಂದಾವನ ಇದೆ ಅಲ್ಲಿ ಅವ್ರಿಗೆ ಕವಚನೋ ಬೆಳ್ಳಿ ಇದೆಲ್ಲ ಸಾಮಾನ ಮಾಡಿಸಿದ್ದು, ಅದೇ ರೀತಿ ಸತ್ಯನಾಥರಿಗೂ ಮಾಡಿಸಿದ್ದಾರೆ. ಆಮೇಲೆ ಸತ್ಯನಾಥದೆಲ್ಲ ರೆಡಿ ಆಗ್ಬಿಡ್ತಿ ಆಗಿ ಕೊಡ್ಬೇಕು ಅಂತಂದ್ರೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಆಗ್ಲಿಲ್ಲ. ಯಾವ ವರ್ಷ ಸತ್ಯ ನಿಧಿಗಳಿಗೆ ಅದೆಲ್ಲ ಮುಟ್ಟಿತೋ ಅದಾದ ಮೇಲೆ ಸತ್ಯನಾಥರಿಗೆ ಮುಟ್ಲಿಕ್ಕಾಯ್ತು. ಇಷ್ಟು ತಾವು ವೃಂದಾವನಸ್ಥರಾದ ಮೇಲೂ ಕೂಡ ಗುರುಗಳಿಗೆ ಸಮರ್ಪಣೆ ಆಗದೇ ಇರತಕ್ಕಂಥದ್ದನ್ನು ನಾವು ಸ್ವೀಕಾರ ಮಾಡಬಾರದು, ಇಷ್ಟು ಸಂಕಲ್ಪ ಮಾಡಿರ್ತಕ್ಕಂಥವ್ರು ಅಂದ್ರೆ ಅದು ತುಂಬಾ ಆಶ್ಚರ್ಯಕರವಾಗಿರ್ತಕ್ಕಂತಹದ್ದು. ಹೀಗೆ ಆ ಗುರುಭಕ್ತಿ ಮಾಡಿದ ಸತ್ಯಾಭಿನವರು, ಸತ್ಯನಾಥ ತೀರ್ಥರು, ಸತ್ಯನಿಧಿಗಳು ಇವರೆಲ್ಲ ಪ್ರತಿನಿತ್ಯ ಅವರ ಚರಿತ್ರೆ ಕೇಳ್ತೇವೆ. ಮೂರು ತಾಸು ಜಪ, ಧ್ಯಾನ, ಪಾಠ, ಪ್ರವಚನ. ಬೆಳಗ್ಗೆ 3 ಗಂಟೆಗೆ ಎದ್ದು ಜಪ ಮಾಡಿ ಇದು ಧ್ಯಾನ ಮಾಡೋದು, 2 ತಾಸು ಧ್ಯಾನ ಮಾಡಿ ಆಮೇಲೆ ತಾವು ಪಾಠನೋ ಇಲ್ಲ ಜಪನೋ, ವಿದ್ಯಾರ್ಥಿಗೆ ಮತ್ತೆ 2 ತಾಸು ಪಾಠ ಹೇಳೋದು, ಆಮೇಲೆ ಪೂಜೆ ಮಾಡೋದು. ಈ ತರಹ ತಮ್ಮ ಜೀವನ ನಡೆಸಿರತಕ್ಕಂತಹ ಮಹಾನುಭಾವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಆ ಗುರುಗಳ ಒಂದು ವಿಶೇಷವಾಗಿರ್ತಕ್ಕಂತಹ ಅನುಗ್ರಹ ನಮ್ಮ ಮೇಲೆ ಆಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಪರಮಭಾಗ್ಯ ಅಂತಹ ಗುರುಗಳ ದರ್ಶನ, ಅವರ ಸ್ಮರಣ, ಅವರ ನಾಮಸ್ಮರಣ ಮಾಡೋದೇ ನಮ್ಮ ಜೀವನ ದೊಡ್ಡ ಭಾಗ್ಯ. ಇವತ್ತು ಬಹಳ ಒಂದು ಮನಸ್ಸಿಗೆ ಸಂತೋಷವಾಗುತ್ತೆ, ಸಾಧನೆ ಆಗುತ್ತೆ, ದುಃಖನೂ ಆಗುತ್ತೆ. ಏನಂತಂದ್ರೆ ಇಂತಹ ಮಹಾನುಭಾವರು ಸಿಗೋದೇ ನಮ್ಗೆ ಎಷ್ಟು ದುರ್ಲಭವಾಗಿದೆ ನಮ್ಮ ಜೀವನದಲ್ಲಿ. ನಮಗೆಷ್ಟು ನಾವು ಸಾಧನೆ ಮಾಡ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ ಅಂತ ಅನಿಸ್ತದೆ. ನಮಗೆ ದೇವರು ಕಣ್ಣಿಗೆ ಕಾಣಿಸೋದಿಲ್ಲ, ದೇವತೆಗಳು ಕಣ್ಣಿಗೆ ಕಾಣಿಸೋದಿಲ್ಲ, ಋಷಿಗಳು ಕಾಣಿಸೋದಿಲ್ಲ. ಆದ್ರೆ ಯಾವ ಸಜ್ಜನರು ಸಾಧುಗಳು ಇದ್ದಾರೋ ಅವರ ವೃಂದಾವನ ದರ್ಶನ ಆಗ್ಲಿಕ್ಕೂ ಕೋಟಿ ಜನದ ಪುಣ್ಯ ಬೇಕು ನಮ್ಗೆ. ಇಲ್ಲದೇ ಇದ್ರೆ ಆಗೋದೇ ಇಲ್ಲ. ವೃಂದಾವನ ದರ್ಶನ ಬೇಡ, ಅವರ ಸ್ಮರಣೆ ಮಾಡ್ಲಿಕ್ಕೆ. ನಾವು ಬೆಳಗ್ಗಿಂದ ಸಾಯಂಕಾಲ ಸುಮ್ಮನೆ ಇರ್ತೀವಿ, ಯಾವತ್ತು ಸತ್ಯನಾಥ ಸ್ಮರಣೆ ಮಾಡ್ತೀವಿ, ಯಾವತ್ತು ಸತ್ಯಾಗ್ರಹ ಸ್ಮರಣೆ ಮಾಡ್ತೀವಿ, ಯಾವತ್ತು ರಾಘವೇಂದ್ರ ಸ್ಮರಣೆ ಮಾಡ್ತೀವಿ, ವ್ಯಾಸರಾಯರು, ಟೀಕಾರಾಯರು, ರಘುತ್ತಮರು, ಇಂತಹ ಮಹಾನುಭಾವರು
ನಮಗೆ ಅನುಗ್ರಹ ಮಾಡಿದರೆ ಮಾತ್ರ ಅವರ ಸ್ಮರಣ ಬರುತ್ತೆ ಇಲ್ಲದೆ ಅವರ ಸ್ಮರಣೆಯೂ ಬರೋದಿಲ್ಲ ಯಾವತ್ತು ಗುರುಗಳ ಮಹಾನುಭಾವರ ತಪಸ್ವಿಗಳ ನಮಗೆ ಸ್ಮರಣೆ ಬರೋದಿಲ್ಲ ಒಬ್ಬರದಾದರೂ ಸ್ಮರಣೆ ಮಾಡಬೇಕು ನಾವು ಇಂತಂತ ಮಹಾನುಭಾವರ ತಪಸ್ವಿ ಸಿದ್ಧ ಪುರುಷರು ನಮ್ಮ ಪರಂಪರೆಯಲ್ಲಿ ಆಗಿ ಹೋಗಿದ್ದಾರೆ ಅಂತ ಸತ್ಯನಾಥರಲ್ಲಿ ನಾವು ಇಷ್ಟೇ ಪ್ರಾರ್ಥನೆ ಮಾಡೋದು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಆ ಗುರುಭಕ್ತಿಯನ್ನು ಕೊಳ್ಳ್ರಿ ಸಾಧನೆಯನ್ನು ಮಾಡಿಸ್ರಿ ಎಲ್ಲ ಸಜ್ಜನ ಸಮಾಗಮ ಆಗಬೇಕು ನಮಗೆ ಮೇಲಿಂದ ಮೇಲೆ ಆಗಬೇಕು ಪಾಪಗಳೆಲ್ಲ ದೂರವಾಗಬೇಕು ವಿಶೇಷವಾಗಿ ಸಾಧನವಾಗಬೇಕು ಹಾಗೆ ಅನುಗ್ರಹ ಮಾಡಲಿ ಎಂಬುದಾಗಿ ಗುರುಗಳಲ್ಲಿ ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ಶ್ರೀಕೃಷ್ಣಾರ್ಪಣಮಸ್ತು